श्री क्षेत्र धर्मस्थल ग्रामाभिवृद्धि सेवा ट्रस्ट, श्री अखिल कर्नाटक जनजागृति सेवा ट्रस्ट हागू अखिल कर्नाटक ಜನಜಾಗೃತಿ ವೇದಿಕೆಯ ವತಿಯಿಂದ ಗಾಂಧಿ ಜಯಂತಿ ಸಂಭ್ರಮಾಚರಣೆಯ ಪ್ರಯುಕ್ತ ದುಶ್ಯತ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಗಾಂಧಿ ಸ್ಮೃತಿ ಮತ್ತು ವ್ಯಸನ ಮುಕ್ತ ಸಾಧಕರ ಸಮಾವೇಶ ಇದ್ದು ಧರ್ಮಸ್ಥಳದಲ್ಲಿ ನಡೆಯಿತು. ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅಧ್ಯಕ್ಷತೆಯನ್ನು ವಹಿಸಿದರು. ಶಾಸಕ ಹರೀಶ್ ಪುಂಜಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷ ವಿ ರಾಮಸ್ವಾಮಿ ಜಾಥಾವನ್ನು ಉದ್ಘಾಟಿಸಿದರು. ಇದೇ ವೇಳೆ ಮಾತನಾಡಿದ ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿರುವಂತಹ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ, ನಿರ್ಭೀತರಾಗಿದ್ರೆ ಸಾವಿನ ಭಯ ಇರಲ್ಲ, ಹೀಗಾಗಿ ಗಾಂಧೀಜಿಯವರ ಅನುಯಾಯಿಗಳು ದೀರ್ಘಾಯುಷಿಗಳಾಗಿದ್ರು, ಅವರಿಗೆ ಭಯವೇ ಇರಲಿಲ್ಲ. ಸ್ವಾತಂತ್ರ್ಯ ಹೋರಾಟಗಾರರು ಯಾಕೆ ದೀರ್ಘಾಯುಷಿ ಆಗಿದ್ದಾರೆ ಎಂದು ನಾನು ಯೋಚಿಸಿದಾಗ ಅವರು ನಿರ್ಭೀತರಾಗಿರುವುದೇ ಇದಕ್ಕೆ ಕಾರಣ ಎಂದು ತಿಳಿದಿದೆ. ಹಣ ಅಂತಸ್ತಿನ ಮೂಲಕ ಜನರು ವ್ಯಕ್ತಿಗೆ ನೀಡುವ ಗೌರವದಲ್ಲಿ ವ್ಯತ್ಯಾಸ ಕಾಣುತ್ತೆ. ಹೆಚ್ಚಿನ ಕಲಾವಿದರಿಗೆ ದುಶ್ಯಟ ಒಂದು ಶಾಪವಾಗಿರುತ್ತದೆ. ಈಗ ದುಶ್ಯಟ ಬಿಟ್ಟ ಮಂದಿ ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದಾಗ ನನಗೆ ತುಂಬಾ ಸಂತೋಷವಾಯಿತು. ನಾವು ನಿರ್ಭೀತಿಯಿಂದ ಈ ಕೆಲಸವನ್ನ ಮಾಡುತ್ತಿದ್ದೇವೆ, ನಿಮ್ಮೆಲ್ಲರ ಸಹಕಾರ ಅಗತ್ಯ ಎಂದಿದ್ದಾರೆ. ಇನ್ನು ಇದೇ ಸಂದರ್ಭ ಮಾತನಾಡಿದ ಮಾಣಿಲ ಸ್ವಾಮೀಜಿ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಾಜ್ಯದ ಮೂಲೆ ಮೂಲೆಗಳಲ್ಲಿದೆ. ಇವತ್ತಿನ ಮಕ್ಕಳಿಗೆ ಪರಿವರ್ತನೆಯ ಕ್ಷೇತ್ರದ ಮಹತ್ವೆಯ ಬಗ್ಗೆ ಅರಿವು ನೀಡುವಂತ ಅವಶ್ಯಕತೆ ಇದೆ. ಎಲ್ಲರಿಗೂ ಒಳ್ಳೆಯದನ್ನ ಬಯಸಬೇಕು ಎಂಬುದು ಗಾಂಧೀಜಿಯವರ ಆಶಯವಾಗಿತ್ತು, ಅದನ್ನ ಜನಜಾಗೃತಿ ವೇದಿಕೆ ಈಡೇರಿಸಿದೆ ಎಂದಿದ್ದಾರೆ. ಯಾರೇ ಆಗ್ಲಿ ಯಾವುದೇ ಸಂಕಷ್ಟ ಬಂದರೂ ಧೃತಿಗೆಡಬೇಡಿ ಎಂದು ಆಶೀರ್ವಚನವನ್ನ ನೀಡಿದ್ರು. ಈ ವ್ಯಸನ ಮುಕ್ತ ಸಾಧಕರ ಸಮಾವೇಶದಲ್ಲಿ 7 ಮಂದಿಗೆ ಜಾಗೃತಿ ಅಣ್ಣ ಮಿತ್ರ ಪ್ರಶಸ್ತಿ ಪ್ರದಾನವನ್ನ ಮಾಡಲಾಯಿತು. ತದನಂತರ ಮಾತನಾಡಿದ ಸಚಿವ ಎಸ್ ಅಂಗಾರ, ವ್ಯಸನ ಮುಕ್ತ ಭಾರತವನ್ನ ನಿರ್ಮಿಸಬೇಕು, ಈ ಭಾರತ ಸ್ವಚ್ಛ ದೇಶವಾಗಬೇಕು ಎಂಬ ಕನಸನ್ನ ಗಾಂಧೀಜಿ ಇಟ್ಟುಕೊಂಡಿದ್ರು. ಅದೇ ರೀತಿಯ ಕಲ್ಪನೆಯನ್ನ ಪ್ರಧಾನಿ ನರೇಂದ್ರ ಮೋದಿಯವರು ಇಟ್ಟುಕೊಂಡಿದ್ದಾರೆ. ಯೋಜನೆಗಳ ಹಿಂದಿನ ಭಾವನೆಯನ್ನ ನಾವು ಅರಿಯಬೇಕಾಗಿದೆ ಎಂದಿದ್ದಾರೆ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಲ್ ಎಚ್ ಮಂಜುನಾಥ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ದಾರೆ. ಇದೇ ವೇಳೆ ಸಚಿವ ಎಸ್ ಅಂಗಾರ, ಶಾಸಕ ಹರೀಶ್ ಪೂಂಜಾ, ಕೆ ಪ್ರತಾಪ್ ಸಿಂಹ ನಾಯಕ್, ಆರ್ ಬಿ ಹೆಬ್ಬಳ್ಳಿ, ಕೆ ವಸಂತ ಸಾಲ್ಯಾನ್, ವಿವೇಕ್ ಪಿ ಪ್ಯಾಸ್, ವಸಂತ ಸಾಲ್ಯಾನ್ ಇನ್ನಿತರರು ಉಪಸ್ಥಿತರಿದ್ದರು. ತಾಲೂಕು ಜನಜಾಗೃತಿ ಸ್ಥಾಪಕ ಅಧ್ಯಕ್ಷರಾದ ಶ್ರೀಯುತ ವಸಂತ ಸಾಲ್ಯಾನ್ ಇವರು ಜಾಗೃತಿ ಮಿತ್ರ, ಇವರಿಗೆ ಹಾರ ಅದೇ ರೀತಿ ಶಾಲು ಫಲಪುಷ್ಪ ಸ್ಮರಣಿಕೆಯನ್ನು ಇಟ್ಟು ಗೌರವಿಸುತ್ತೇವೆ. ಫಲಪುಷ್ಪ ಮತ್ತು ಜಾಗೃತಿ ಮಿತ್ರ ಸ್ಮರಣಿಕೆಯನ್ನಿಟ್ಟು ಗೌರವಿಸಬೇಕಾಗಿ ಅನ್ನಿಸ್ತಾ ಇದೆ. ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಇವರು ಶ್ರೀಯುತ ಕರುಣಾಕರ್ ಶೆಟ್ಟಿ ಇವರಿಗೆ ಖಾದಿಹಾರ ಅದೇ ರೀತಿ ಶಾಲು ಫಲಪುಷ್ಪ ಮತ್ತು ಜಾಗೃತಿ ಮಿತ್ರ ಸ್ಮರಣಿಕೆಯನ್ನಿಟ್ಟು ಗೌರವಿಸಬೇಕಾಗಿ ಅನ್ನಿಸ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ತಾಲೂಕುಗಳ ಜನಜಾಗೃತಿ ಅಧ್ಯಕ್ಷರುಗಳಿಗೆ ಅದೇ ರೀತಿಯಲ್ಲಿ ಪ್ರಾದೇಶಿಕ ನಿರ್ದೇಶಕರು ಗೌರವಿಸಬೇಕು ಅಂತೇಳಿ ವಿನಂತಿಸಿಕೊಂಡು ತಾಲೂಕಿನ ಜನಜಾಗೃತಿ ವೇದಿಕೆ ಅಧ್ಯಕ್ಷರುಗಳಿಗೆ ಸರ್ ಒಂಚೂರು ಸೈಡ್ ಕೊರ್ಲಿ ಸರ್.
ಈ ಸಂದರ್ಭದಲ್ಲಿ ಗಾಂಧೀಜಿ ಇವರ ಭಾವಚಿತ್ರಕ್ಕೆ ಪುಷ್ಪ ನಮನ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪ ನಮನದೊಂದಿಗೆ ಗಾಂಧಿ ಜಯಂತಿಯ ಈ ಸಂಭ್ರಮದ ಆಚರಣೆ ದುಶ್ಚಿತ ಮುಕ್ತ ಪ್ರಾದೇಶಿಕ ನಿರ್ದೇಶಕರಾಗಿ ನಮ್ಮ ಎಲ್ಲ ಕಾರ್ಯಕರ್ತರು ಬಹಳ ಒಳ್ಳೆಯ ಸೇವೆಯನ್ನು ಮಾಡಿದ್ದಾರೆ. ನಮ್ಮ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಅವರು ಸಂಘಟನೆ ಮಾಡಿರೋದ್ರಿಂದ ತಳಹಂತದವರೆಗೆ ನಮ್ಮ ಕಾರ್ಯಕರ್ತರು ಇಲ್ಲಿ ಚಟುವಟಿಕೆಯಲ್ಲಿದ್ದಾರೆ. ಈಗಾಗಲೇ ಸುಮಾರು 1475 ಕಾರ್ಯಕ್ರಮ ಮಧ್ಯವರ್ಜನ ಶಿಬಿರಗಳನ್ನು ನಡೆಸಿದೆ. 1475 ಇದು ಈಗ ನಮ್ಮ ಶಾಸಕರು ಹರೀಶ್ ಪಂಜೆಯವರು ಹೇಳಿದ ಹಾಗೆ ಇದಲ್ಲ ನಮ್ಮ ಕೊರೋನಾ ಅಲೆದಿದ್ರೆ ಈಗಾಗಲೇ ಒಂದು 50 ಶಿಬಿರ ಆಗ್ತಾ ಇತ್ತು, ಅದು ಇನ್ನೂ ಹೆಚ್ಚಾಗ್ತಿತ್ತು, 150 ಶಿಬಿರ ಆಗ್ತಿತ್ತು. ಹೀಗಾಗಿ ಈ ಮತ್ತೆ ಕಾರ್ಯಕ್ರಮ ನಾವು ಪ್ರಾರಂಭಿಸ್ತಾ ಇದ್ದೇವೆ. ನಮ್ಮ ರಾಜ್ಯದಲ್ಲಿ ಒಂದು ಸಂಘಟನೆ ಇದೆ, ಅದರ ಹೆಸರು ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಅಂತ. ನೋಡಿ, ರಾಜ್ಯ ಮದ್ಯಪಾನ ನಿರ್ಮೂಲನಾ ಮಂಡಳಿ ಅಲ್ಲ, ಸಂಯಮ ಮಂಡಳಿ ಅಂದರೆ ಕಂಟ್ರೋಲ್. ನಾವು ಬಹುಶಃ ವಿರೋಧಿಸಿದ ನಿರ್ಮೂಲನೆ ಮಾಡ್ತೇವೆ, ಅವರು ನಿರ್ಮೂಲನೆ ಮಾಡೋದಿಲ್ಲ. ಯಾಕಂದರೆ ಸರ್ಕಾರ ಒಂದು ಕಡೆಯಿಂದ ಮದ್ಯಪಾನ ಆಕ್ಷನ್ ಹಾಕಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ನವರು ಕಲೆಕ್ಷನ್ ಎಷ್ಟಾಗುತ್ತೆ ಅಂತ ನೋಡ್ತಾರೆ, ಇನ್ನೊಂದು ಕಡೆಯಿಂದ ಸ್ವಲ್ಪ ಕಡಿಮೆ ಮಾಡಿ, ಹೆಚ್ಚು ಕುಡಿಬೇಡಿ, ಜಾಸ್ತಿ ಆದರೆ ಅಪಾಯ ಇದೆ ಅಂತ ಹೇಳುವಂಥ ಮಾತನ್ನು ಅವ್ರು ಹೇಳ್ತಾರೆ. ಹಾಗಾಗಿ ಅವರಿಗೆ ಸಂಯಮ ಮಂಡಳಿ ನಮಗೆ ಅವರು ಪ್ರತಿ ವರ್ಷ ತರಬೇತಿ ಮತ್ತು ಕಾರ್ಯಕ್ರಮಕ್ಕೆ 10,000 ರೂಪಾಯಿ ಹಾಗೆ ಅವರು ಪ್ರತಿ ಒಂದು ಶಿಬಿರಕ್ಕೂ ಕೊಡ್ತಾ ಇದ್ದಾರೆ. ಅವರಿಗೆ ಕೂಡ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಇನ್ನು ಭಾಳ ಮುಖ್ಯವಾಗಿ ಇವತ್ತು ಜಾಗೃತಿ ಅಣ್ಣ ಮತ್ತು ಮಿತ್ರ ಅನ್ನೋರು ಕನಿಷ್ಠ 25 ಮಂದಿಯನ್ನು ಸೇರಿಸಿದರೆ ಅವರು ಮಿತ್ರ ಆಗ್ತಾರೆ. ಈಗ ಸನ್ಮಾನ ಮಾಡಿದ್ರಲ್ಲಿ ಅಣ್ಣ ಇದ್ದಾರೆ, ಅವರಿಗೆ ಕೇಳಿದೆ ನೀನು ಎಷ್ಟು ಮಾಡಿ 50ಕ್ಕಿಂತ ಹೆಚ್ಚು ಅಂತ, ಅದಕ್ಕಿಂತ ಕಮ್ಮಿ ಮಾತ್ರ ಅಣ್ಣ ಆಗೋದಿಲ್ಲ. ಹಾಗಾಗಿ ಅವರೆಲ್ಲ ಭಾಳ 7 ಜನ ಸಾಧಕರಲ್ಲಿ ಬಂದಿದ್ದಾರೆ.
ಅವರನ್ನು ಅಭಿನಂದಿಸಿ ಬಹಳ ಜನ ಇವತ್ತು ಒಂದು ಸ್ಕೋರ್ ಇಟ್ಟಿದ್ದಾರೆ ಕ್ರಿಕೆಟ್ನಲ್ಲಿ ಸ್ಕೋರ್ ಆಗಿದ ಹಾಗೆ ಎಷ್ಟು ಜನರನ್ನು ನಾವು ಪಾನ ಮುಕ್ತರನ್ನಾಗಿ ಮಾಡಿದ್ದೇವೆ ಅಂತ ಸ್ಕೋರ್ ಇಟ್ಕೊಂಡು 25ಕ್ಕಿಂತ ಹೆಚ್ಚಾದ ಕೂಡಲೇ ಅವರು ಮಿತ್ರ ಆಗಿಬಿಡ್ತಾರೆ 50 ಆದರೆ ಅಣ್ಣ ಆಗಿಬಿಡ್ತಾರೆ ಇನ್ನು ಅಪ್ಪ ಆಗಲಿಕ್ಕೆ 100 ಆಗಬೇಕು ಅದಕ್ಕೆ ಈಗ ಇನ್ನು ಅನೌನ್ಸ್ ಆಗಿಲ್ಲ ಮತ್ತೆ ಮಾಡಲಿಕ್ಕೆ ಬೇಡ ಅಂಗಡಿಯಲ್ಲಿ ಪ್ರಾರಂಭವಾದಂಥ ಈ ಯೋಜನೆ ಇವತ್ತು ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗೆ ಪ್ರಸಾರವಾಗಿದೆ ಪೂಜ್ಯರ ಮಾತೃಶ್ರೀ ಅಮ್ಮನವರು ಗೋಮಟೇಶ್ವರನನ್ನ ಬಾಹುಬಲಿಯನ್ನ ಪ್ರತಿಷ್ಠಾಪನೆ ಮಾಡತಕ್ಕಂತ ಆ ಸಂದರ್ಭದಲ್ಲಿ ಈ ಯೋಜನೆ ಧರ್ಮ ಬೆಳ್ತಂಗಡಿಯಲ್ಲಿ ವ್ಯಾಪಿಸಿತ್ತು ಈಗ ಈ ಯೋಜನೆ ನಮ್ಮ ರಾಜ್ಯದ ಮೂಲೆ ಮೂಲೆಗೆ ಇವತ್ತು ನಮ್ಮ ದೇಶದ ಆರ್ಥಿಕ ಹಣಕಾಸು ವ್ಯವಸ್ಥೆಯಲ್ಲಿ ಏನಾದರೂ ಈ ದೇಶದಲ್ಲಿ ಸ್ವಲ್ಪ ಬದ್ಧತೆ ಮತ್ತು ಶಕ್ತಿ ಇದೆ ಅಂತ ಹೇಳಿದ್ರೆ ಈ ಸ್ವಸಹಾಯ ಗುಂಪು ಹೂಡಿಕೆ ಮತ್ತು ಹಣಕಾಸು ವ್ಯವಸ್ಥೆಯಲ್ಲಿ ಅವರ ಪ್ರಾಮಾಣಿಕವಾದಂತ ಸಾಲ ಸಮರ್ಪಕವಾಗಿ ಇವತ್ತು ಸಲ್ಲಿಸುವಂತ ಒಂದು ಪ್ರಕ್ರಿಯೆ ಇದ್ದರೆ ಅದು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಸದಸ್ಯರು ಜನಜಾಗೃತಿಯ ಪ್ರೋತ್ಸಾಹದೊಂದಿಗೆ ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಧರ್ಮಸ್ಥಳದ ಕುಡುಮಪುರ ಅನ್ನೋದು ಯಾವಾಗಲೂ ಕೊಡುವಂತದ್ದು ಇಲ್ಲಿ ಯಾರು ಬಂದರೂ ಇಲ್ಲಿ ಪಡೆಯುವಂತ ಶಕ್ತಿ ಬೇಕು ಪಡೆಯುವಂತ ಶಕ್ತಿ ಇದ್ದರೆ ಕೊಡುವಂತ ಮಹಾತ್ಮೆ ಇಲ್ಲಿರುವಂತ ಮಂಜುನಾಥ ಸ್ವಾಮಿ ಮತ್ತು ಧರ್ಮದೇವತೆಗಳು ಅವರು ಕಾಮಧೇನು ಕಲ್ಪತರು ಅಂತ ಹೇಳಿದ್ರೆ ಸೊ ತಪ್ಪಾಗಲಿಕ್ಕಿಲ್ಲ ಇದು ನನ್ನ ಜೀವನದ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ನನ್ನ ಪೂರ್ವಜರು ನನ್ನ ನಮ್ಮ ಹಿರಿಯರು ಕೂಡ ಪೂರ್ವಾಶ್ರಮದಲ್ಲಿ ಧರ್ಮಸ್ಥಳದಲ್ಲಿ ಭಕ್ತರಾಗಿದ್ದು ಅವರು ಏನೇನು ಸಂಕಲ್ಪ ಮಾಡ್ತಾ ಇದ್ರು ಏನೇನು ನಮ್ಮನ್ನು ಯಾವ ರೀತಿ ತೊಡಗಿಸ್ತಾ ಇದ್ರು ನಾವು ಬಾಲ್ಯದಲ್ಲಿ ಇರುವಾಗಲೇ ನಮಗೇನಾದರೂ ತಪ್ಪು ಮಾಡಿದರೆ ಪೂರ್ವಾಶ್ರಮದಲ್ಲಿ ತಪ್ಪು ಮಾಡಿದರೆ ಇಷ್ಟೇ ಹೇಳೋರು ಹೆಗ್ಡೆಯವರಿಗೆ ಹೇಳ್ತೇನೆ ಅಂತ ಅಷ್ಟು ಹೇಳಿದ ಕೂಡಲೇ ನಮ್ಮಲ್ಲಿ ಭಾಳಷ್ಟು ಪರಿವರ್ತನೆಗಳನ್ನು ಕಾಣ್ತಿದ್ದೇನೆ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಇವತ್ತಿನ ಮಕ್ಕಳಿಗೆ ಇಂಥ ಸಂದೇಶದ ಅವಶ್ಯಕತೆ ಇದೆ ನಮ್ಮ ಬದುಕಿನಲ್ಲಿ ಧಾರ್ಮಿಕ ಲಿಖಿತೆಯ ಜೊತೆಗೆ ಭಕ್ತಿ ಮಾರ್ಗದ ಜೊತೆಗೆ ಸಂಸ್ಕಾರ ವಿಕಾರದ ಬದುಕಿನ ಜೊತೆಗೆ ಕ್ಷೇತ್ರದ ಮಹಾತ್ಮೆಯ ಅವಶ್ಯಕತೆಗಳು ಕೂಡ ಈ ಮಕ್ಕಳಿಗೆ ಇವತ್ತು ಎಚ್ಚರ ಕೊಡತಕ್ಕಂಥ ಭಾವನೆಗಳು ಬೆಳೆಯತಕ್ಕಂಥ ಪ್ರಯತ್ನಗಳು ಎಲ್ಲ ಭಾಗದಲ್ಲಿ ಹೆತ್ತವರು ಮಾಡುವಂಥದ್ದು ಅವಶ್ಯಕತೆ ಇದೆ ಪೂಜ್ಯರ ಪ್ರೀತಿ ಹೇಗೆ ಇರ್ತದೆ ಅಂತ ಹೇಳಿದರೆ ಅವರ ದೂರದೃಷ್ಟಿತ್ವ ಹೇಗೆ ಅಂತ ಹೇಳಿದರೆ ಒಬ್ಬ ಜನಸಾಮಾನ್ಯನಲ್ಲಿ ಇರತಕ್ಕಂಥ ಒಂದು ಕೆಲಸ ಜನಗಳ ಒಂದು ಮನ ಪರಿವರ್ತನೆ ಮಾಡೋದರ ಮೂಲಕ ಅನೇಕ ಕುಟುಂಬಗಳಿಗೆ ಒಂದು ಬದುಕನ್ನು ಕೊಟ್ಟಿದ್ದಾರೆ ನಾನು ಇದನ್ನು ಯಾಕೆ ಹೇಳ್ತೇನೆ ಅಂದರೆ ಬದುಕು ಅಂದರೆ ಇವತ್ತು ನಮ್ಮಲ್ಲಿ ಬೇರೆ ಬೇರೆ ರೀತಿಯ ಚಟಗಳಿದೆ ಅದು ಮದ್ಯಪಾನ ಇರಬಹುದು ಅಥವಾ ಬೇರೆ ಬೇರೆ ರೀತಿಯ ಬೀಡಿ ಸಿಗರೆಟ್ಟು ಅಥವಾ ಬೇರೆ 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 ಚಟಗಳು ಇರಬಹುದು ಅದು ಎಲ್ಲವೂ ಕೂಡ ಚಟಗಳು ಒಂದೇ ಆದರೆ ಆ ಚಟದಿಂದ ಹೊರಗೆ ಬರಬೇಕಾದ ಅಷ್ಟು ಕೆಲಸ ಅದು ಕೆಲಸ ಅಲ್ಲ ಸಾಮಾನ್ಯವಾಗಿ ನಾವು ಕೂಡ ಮಧ್ಯವರ್ತನೆ ಶಿಬಿರಕ್ಕೆ ಹೋದ ಸಮಯದಲ್ಲಿ ಬೈಯುವಂಥ ಕೆಲಸವನ್ನು ನೋಡಿದ್ದೇವೆ ಎಲ್ಲಿವರೆಗೆ ಅಂದರೆ ಪೆಟ್ಟಿಗೆ ನಿಂತ ಪೆಟ್ಟಿಗೆ ನಿಂತಂಥ ಘಟನೆಗಳು ಕೂಡ ಇದೆ ಅದು ಎಲ್ಲವನ್ನು ಕೂಡ ಎದುರಿಸಿಕೊಂಡು ಇವತ್ತು ಆ ರೀತಿಯ ಒಂದು ಸಾಧನೆಯನ್ನು ಮಾಡಿದ್ದಾರೆ ಅದಕ್ಕಾಗಿ ಇಷ್ಟೇ ಇವತ್ತು ವಿಶೇಷವಾಗಿ ಈ ಒಂದು ವ್ಯಸನಮುಕ್ತ ಸಾಧಕರ ಒಂದು ಸಮಾವೇಶವೇನಿದೆ ಇದನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಾರೆ ಆದರೆ ನನ್ನ ಅನಿಸಿಕೆ ಕೂಡ ಇವತ್ತು ಎಲ್ಲರೂ ಕೂಡ ಈ ರೀತಿಯ ಒಂದು ಚಟದಿಂದ ಮುಕ್ತರಾಗಬೇಕು ಮುಕ್ತರಾಗೋದಕ್ಕೆ ಈ ಒಂದು ಶಿಬಿರವೇ ನಾವು ಬರುವಂಥ ಅವಶ್ಯಕತೆ ಇಲ್ಲ ನಾವು ನಮ್ಮ ಮನಸ್ಸಿನಲ್ಲಿ ಆ ರೀತಿಯ ಒಂದು ದೃಢ ನಿರ್ಧಾರವನ್ನು ಮಾಡಿದರೆ ಖಂಡಿತವಾಗಿಯೂ ನಾವು ವ್ಯಸನಮುಕ್ತ ವ್ಯಕ್ತಿಗಳಾಗಲಿಕ್ಕೆ ಸಾಧ್ಯ ಇದೆ ಆ ದಿಕ್ಕಿನಿಂದ ಎಲ್ಲ ರೀತಿಯ ಪ್ರಯತ್ನವನ್ನು ಕೂಡ ಮಾಡುವಂಥ ಒಂದು ಅವಶ್ಯಕತೆಗಳು ಇದೆ ಅನ್ನತಕ್ಕಂಥ ಒಂದು ಮಾತನ್ನು ಈ ಒಂದು ಸಂದರ್ಭ ಹೇಳಿಕೊಂಡು ಮುಂದಿನ ದಿನದಲ್ಲಿ ಕೂಡ ಈ ರೀತಿಯ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಮೂಲಕ ಈ ರೀತಿಯ ಒಂದು ವ್ಯಸನಮುಕ್ತ ಸಾಧಕವನ್ನು ನಿರ್ಮಾಣ ಮಾಡುವಂಥ ಒಂದು ಕಾರ್ಯ ಮುಂದೆನೂ ಕೂಡ ಆಗಲಿ ಅನ್ನತಕ್ಕಂಥ ಶುಭವನ್ನು ಹಾರೈಸ್ತಾ ಖಂಡಿತವಾಗಿಯೂ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಇದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಅನ್ನತಕ್ಕಂಥ ಮಾತನ್ನು ಹೇಳಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ವಿಶೇಷವಾಗಿ ಸಾಧಕರನ್ನ ಸನ್ಮಾನ ಮಾಡುವಂಥ ಒಂದು ಕೆಲಸ ಆಗಿದೆ ಅದು ನಿಜವಾಗಿಯೂ ಒಂದು ಉತ್ತಮವಾಗಿರತಕ್ಕಂಥ ಒಂದು ಕಾರ್ಯ ಅನುಭವವಾದದ್ದು ಮದ್ಯಪಾನ ಮದ್ಯಪಾನ ಒಂದು ವ್ಯಸನ ಮುಕ್ತ ಆದರೆ ಸಪ್ತ ವ್ಯಸನಗಳು ವ್ಯಸನ ಮುಕ್ತ ಆಗ್ತದೆ ಎನ್ನುವ ಮಾತನ್ನು ಪೂಜ್ಯ ಕಾವಂದರು ಹೇಳ್ತಾರೆ ಕುಡಿತದ ಸಮಸ್ಯೆಗೆ ಹೆಚ್ಚು ನರಳಾಟ ಅನುಭವಿಸುತ್ತಿರುವ ಮದ್ಯ ವ್ಯಸನಿಗಳಿಗೆ ದುಶ್ಚಟ ಮುಕ್ತ ಆಗಬೇಕಾದರೆ ಮಹಿಳೆಯರು ದುರ್ಗೆ ಆಗಬೇಕೆನ್ನುವಂಥದ್ದನ್ನು ಮಾತೃಶ್ರೀ ಅಮ್ಮನವರು ಹೇಳ್ತಾರೆ ಇಂತಹ ಅನೇಕ ಹಿರಿಯರ ಮಾರ್ಗದರ್ಶಕರ
ಮಾತುಗಳಿಂದ ಸಮಾಜದಲ್ಲಿ ಪರಿವರ್ತನೆಯ ಹಾದಿಗಳು ಈ ಜಗತ್ತಿನಲ್ಲಿ ಬಂದಿರತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಗಾಂಧಿ ಜಯಂತಿಯ ಈ ಶುಭ ಸಂದರ್ಭದಲ್ಲಿ ಗಾಂಧೀಜಿಯವರ ತತ್ವ ಆದರ್ಶ ಮತ್ತು ಜೀವನವನ್ನು ಅಕ್ಷರಶಃ ಆಧುನಿಕ ಸಮಾಜದಲ್ಲಿ ಅನುಷ್ಠಾನ ಮಾಡಿರತಕ್ಕಂಥ ಕೀರ್ತಿ ಈ ಜಗತ್ತಿನಲ್ಲಿ ಒಬ್ಬ ಪುಣ್ಯಾತ್ಮನಿಗೆ ಮಾತ್ರ ಸಲ್ಲತಕ್ಕಂಥದ್ದು, ಅದು ನಮ್ಮ ಪೂಜ್ಯ ಕಾವಂದ್ರಿಗೆ ಅಂತ ಹೇಳಿದರೆ ನಾನು ಬಹಳ ಸಂತೋಷ ಪಡ್ತೇನೆ. ಗಾಂಧೀಜಿಯವರು ಒಂದು ಆದರ್ಶದಲ್ಲಿ ಜೀವನವನ್ನು ಮಾಡಿದರು, ಒಂದು ತತ್ವದಲ್ಲಿ ಜೀವನ ಮಾಡಿದರು. ಅದು ಮೊದಲನೆಯದ್ದು ಗಾಂಧೀಜಿಯವರದ್ದು ಅಹಿಂಸೆ. ಆ ಅಹಿಂಸೆಯಲ್ಲೇ ಜೀವನವನ್ನು ಇವತ್ತು ನಡೆಸತಕ್ಕಂಥವರು ಪೂಜ್ಯ ಕಾವಂದ್ರು. ತಮ್ಮೆಲ್ಲ ಕಾರ್ಯಗಳಲ್ಲಿ ಆ ಅಹಿಂಸೆ ಅಹಿಂಸಾ ಪರಮಾಧರ್ಮ ಎನ್ನುವಂತಹ ಕಲ್ಪನೆಯಲ್ಲಿ ಪೂಜ್ಯ ಕಾವಂದ್ರು ಪ್ರತಿಯೊಂದು ಕಾರ್ಯವನ್ನು ಮಾಡ್ತಾ ಇದ್ರೆ ಗಾಂಧೀಜಿಯವರ ಜೀವನದುದ್ದಕ್ಕೂ ಅವರ ಅಂತ್ಯದವರೆಗೂ ಒಂದಷ್ಟು ವಿಚಾರಗಳನ್ನು ಸಮಾಜದಲ್ಲಿ ಪರಿವರ್ತನೆಯನ್ನು ತರತಕ್ಕಂಥ ದೃಷ್ಟಿಯಲ್ಲಿ ಇದೆ.